ಹಲೋ ವೀಕ್ಷಕರಿಗೆ ನಮಸ್ಕಾರ. ಲತಾ ಚಿಪ್ಳೋಣ್ಕರ್ ಕಿಚನ್ಗೆ ಸ್ವಾಗತ. ಇವತ್ತು ನಾನು ಹಾಗಲಕಾಯಿಂದ ಚಿಪ್ಸ್ ಮಾಡ್ತಾ ಇದ್ದೀನಿ. ಈಗ ಹಾಗಲಕಾಯಿ ಕಟ್ ಮಾಡಿದ್ದೀನಿ ತೊಳೆದ್ಬಿಟ್ಟು. ಅದಕ್ಕೆ ಅಕ್ಕಿ ಹಿಟ್ಟು, ಕಾರ್ನ್ಫ್ಲೋರ್ ಒಂದು ಚಮಚ, ಉಪ್ಪು ಒಂಚೂರು, ಖಾರದ ಪುಡಿ, ಅರಿಶಿನ ಒಂಚೂರು. ಇದೆಲ್ಲ ಮಿಕ್ಸ್ ಮಾಡಬೇಕು. ಆಮೇಲೆ ಸ್ವಲ್ಪ ಒಂದು ಟೀ ಚಮಚ ನೀರು ಚುಮುಕಿಸಬೇಕು. ತುಂಬ ಬಜ್ಜಿ ಬೋಂಡಾ ಥರ ಮಾಡಬಾರ್ದು, ಜಸ್ಟ್ ಅದಕ್ಕೆ ಈ ಹಾಗಲಕಾಯಿ ಕಟ್ ಮಾಡಿದ್ದಕ್ಕೆ ತಾಗಬೇಕು ಸ್ವಲ್ಪ ಅಷ್ಟೆ. ಕೋಟ್ ಹಾಕಬೇಕು ಅಷ್ಟೆ ಒಂದು ಚೂರು ಚೂರು. ಈಗ ಇಲ್ಲಿ ಎಣ್ಣೆ ಕಾಯಕ್ಕಿಟ್ಟಿದ್ದೀನಿ, ಎಣ್ಣೆ ಬಿಸಿಯಾಗಿದೆ. ಇದನ್ನ ಮೇಲ್ಮೇಲಿಂದ ಹಾಕಬೇಕು. ಹಿಟ್ಟು ಬೇಡ, ಇದಕ್ಕೆ ತಾಗಿರೋದು ಹಿಟ್ಟು ಸಾಕು. ಇದರಲ್ಲಿ ಇನ್ನೊಂದು ಸಲ ಕಟ್ ಮಾಡಿ ಹಾಕ್ಬೋದು. ಇದು ಹಾಗಲಕಾಯಿ ಯಾವಾಗಲೂ ನೀರು ಹಾಕಿ, ಅಂದರೆ ನಲ್ಲಿ ಕೆಳಗೆ ಹೀಗೆ ಹಿಡ್ಕೊಂಡು ನೀರು ಹಾಕಿ ನಲ್ಲಿ ಕೆಳಗಡೆ ಇರಬೇಕು. ಆಮೇಲೆ ಈ ಹೊಸ ಬ್ರಷ್ ಇರುತ್ತೆ, ಅದರಲ್ಲಿ ಈ ಥರ ಎಲ್ಲ ಚೆನ್ನಾಗಿ ನಲ್ಲಿ ಕೆಳಗಡೆ ಈ ಥರ ಬ್ರಷ್ ಮಾಡಬೇಕು. ಹೊಸ ಬ್ರಷ್ಷು ನಾನು ಈ ಒಂದು ಬ್ರಷ್ಷು ಇದಕ್ಕೆ ಅಂತಲೇ ಇಟ್ಕೊಂಡಿರ್ತೀನಿ. ಈ ಥರ ಮಾಡಬೇಕು, ಯಾಕಂದರೆ ಇದರಲ್ಲಿ ಈ ಗ್ಯಾಪಲ್ಲಿ ತುಂಬ ಕೊಳೆ ಇರುತ್ತೆ, ಆಮೇಲೆ ಏನಾದರೂ ಇರುತ್ತೆ. ಅದಕ್ಕೆ ಈ ಥರ ತೊಳಿಬೇಕು ನಲ್ಲಿ ಕೆಳಗೆ, ನೀರು ಹರಿತಾ ಇರಬೇಕು. ಈ ಥರ ಹಾಗಲಕಾಯಿ ತೊಳಿಬೇಕು. Thank you.
ಈ ಟಿಪ್ಸ್ ತುಂಬ ಚೆನ್ನಾಗಿರುತ್ತೆ. ಮನೆಯಲ್ಲಿ ಈ ಥರ ಮಾಡ್ಬೋದು, ಅಂಗಡಿಯಲ್ಲೂ ಸಿಗುತ್ತೆ. ಅಂಗಡಿಗಿಂತ ನಾವೇ ಮಾಡ್ಬೋದು ಮನೆಯಲ್ಲಿ. ಗರಿ ಗರಿ ಆಗುವ ತನಕ ಚೆನ್ನಾಗಿ ಫ್ರೈ ಮಾಡಬೇಕು. ಅದು ಫ್ರೈ ಆಗಿ ಬಂದ ಮೇಲೆ ಥರ ಲೈಟ್ ವೇಟ್ ಆಗುತ್ತೆ, ಲೈಟ್ ಆಗುತ್ತೆ ಹುರಿಯುವಾಗ. ಒಳ್ಳೆ ಗರಿ ಗರಿ ಆಗ್ತದೆ. ಇವನ್ ಟೀ ಜೊತೆಯಲ್ಲಿ ತಿನ್ನಲಿಕ್ಕೂ ಚೆನ್ನಾಗಿರುತ್ತೆ. ಡಯಾಬಿಟಿಸ್ ಇದ್ದವರಿಗೆಲ್ಲ ಚೆನ್ನಾಗಿರುತ್ತೆ ತಿನ್ನಲಿಕ್ಕೆ. ಅಂದರೆ ತುಂಬ ತಿನ್ನಬಾರ್ದು, ಎಣ್ಣೆ ಇರುತ್ತೆ ಅಲ್ಲ. ಯಾವಾಗಲೂ ಪಲ್ಯ ಮಾಡುವ ಬದಲಾಗಿ ಇದು ಅನ್ನದ ಜೊತೆಯಲ್ಲೂ ತಿನ್ಬೋದು. ಅನ್ನಕ್ಕೆ ಮಿಕ್ಸ್ ಮಾಡಿ, ಸ್ವಲ್ಪ ಅನ್ನ ಸ್ವಲ್ಪ ಅನ್ನಕ್ಕೆ ಮಿಕ್ಸ್ ಮಾಡಿ ಊಟದ ಜೊತೆಯಲ್ಲೇ ತಿನ್ಬೋದು. ಈಗ ಆಗ್ತಾ ಬಂತು ಇದು. ಖಾರ ಬೇಕು ಅಂದರೆ ಇನ್ನೂ ಹಾಕ್ಬೋದು. ಈಗ ಆಗಿದೆ, ಲೈಟ್ ವೇಟ್ ಆಗಿದೆ ಅದು. ಗರಿ ಗರಿ ಆಗಿದೆ. ಹಲೋ ವೀಕ್ಷಕರೇ, ಹಾಗಲಕಾಯಿ ಚಿಪ್ಸ್ ರೆಡಿ ಆಯಿತು. ನೀವು ಮಾಡಿ ನೋಡಿ, ಗರಿ ಗರಿ ತುಂಬ ಚೆನ್ನಾಗಿರುತ್ತೆ. ಇದ್ರ ಮೇಲೆ ಬೇಕು ಅಂದರೆ ಸ್ವಲ್ಪ ಚಾಟ್ ಮಸಾಲ ಹಾಕ್ಬೋದು. ಚಾಟ್ ಮಸಾಲ ಹಾಕಿದ್ರೂ ಚೆನ್ನಾಗಿರುತ್ತೆ. ಮಾಡಿ ನೋಡಿ ವೀಕ್ಷಕರೇ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.